ರೋಣಾದಲ್ಲಿ ರಂಗೇರಿದ ಚುನಾವಣಾ ಅಖಾಡ ತ್ರಿಕೋನ ಸ್ಪರ್ಧೆಗೆ ಕಾರಣವಾದ ಆಮ್ ಆದ್ಮಿ ಆನೇಕಲ್ ದೊಡ್ಡಯ್ಯ ಕಾಂಗ್ರೆಸ್ ಬಿಜೆಪಿ ನಾಯಕರ ಆಸೆಗೆ ಆಪ್ ತಣ್ಣೀರು ಎರಚುತ್ತ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಹಳ ವಿಚಿತ್ರ ಅಂದ್ರೆ ರಾಜ್ಯದಲ್ಲಿ ಇದುವರೆಗೂ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕಾದಾಟ ಆಗ್ತಿತ್ತು ಇದೆ ಫಾರ್ ದ ಫಸ್ಟ್ ಟೈಮ್ ನಾಲ್ಕನೇ ಪಕ್ಷ ಕಳೆದ ಹದಿಮೂರಲ್ಲಿ ಇತ್ತು ಕೆಜೆಪಿ ಇತ್ತು ಬಿಎಸ್ಆರ್ ಕಾಂಗ್ರೆಸ್ ಇತ್ತು ಅದನ್ನು ಹೊರತುಪಡಿಸಿದ್ರೆ ಆಮ್ ಆದ್ಮಿ ಪಾರ್ಟಿ ರಾಜ್ಯಾದ್ಯಂತ ಒಂದಷ್ಟು ಕ್ಷೇತ್ರ ಒಂದು ಹತ್ತರಿಂದ ಹದಿನೈದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಅಲೆಯನ್ನು ಸೃಷ್ಟಿ ಮಾಡಿದೆ ಎಸ್ ಟಿ ಪಿ ಕೂಡ ಒಂದು ಐದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಅಲೆಯನ್ನು ಸೃಷ್ಟಿ ಮಾಡಿದೆ ಏನು ಆನೆ ರೋಣ ಆಗ್ಬಹುದು ಬೀದರ್ ಸೌತ್ ಆಗ್ಬಹುದು ಸಾಗರ ಆಗ್ಬೋದು ಹಾಸನ ಜಿಲ್ಲೆ ಆಗ್ಬಹುದು ಬೆಂಗಳೂರಿನ ಒಂದಷ್ಟು ಕ್ಷೇತ್ರ ಆಗ್ಬೋದು ಇಲ್ಲೆಲ್ಲ ಆಪ್ ದೊಡ್ಡ ಇದೆ ರೋಣದಲ್ಲೂ ಅಷ್ಟೇ ಆನೆಕಲ್ ದೊಡ್ಡ ಕುರುಬ ಕಮ್ಯುನಿಟಿಗೆ ಸೇರಿದವರು ಅಲ್ಲಿ ಆ ಸಮುದಾಯದ ದೊಡ್ಡ ಮತದಾರರಿದ್ದಾರೆ ದೊಡ್ಡ ಸಂಖ್ಯೆಯ ಮತದಾರರಿದ್ದಾರೆ ಇದೀಗ ಅಲ್ಲಿ ಏನು ಕೆಲಸ ಆಗಿಲ್ಲ ಕಳಕಪ್ಪ ಬಂಡಿ ಆಗ್ಬೋದು ಜೆ ಎಸ್ ಪಾಟೀಲ್ರಾಗ್ಬೋದು ಕೆಲಸ ಮಾಡಿಲ್ಲ ಪಾಟೀಲ್ರೆಲ್ಲ ಅನ್ನೋದನ್ನ ಮುಂದಿಟ್ಕೊಂಡು ಅಲ್ಲೆಲ್ಲ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಸೊ ದೊಡ್ಡ ಮಟ್ಟಿಗೆ ಅಲೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದು ವರ್ಸಸ್ ಫೈಟ್ ಆದಂತ ಕ್ಷೇತ್ರ ಆದ್ರೆ ಈ ಸಾರಿ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿರ್ತಕ್ಕಂಥದ್ದು ಜೊತೆಗೆ ಏನು ಅಂತಂದ್ರೆ ಅವ್ರ ಕುರುಬ ಸಮುದಾಯದ ಕಾಣಸೇ ಸೇಮ್ ಬಸವಕಲ್ಲಿ ಏನು ಬಬಲೇಶ್ವರದ ಆಯ್ತಲ್ಲ ಅಲ್ಲಿ ಜೆಡಿಎಸ್ ನ ಕ್ಯಾಂಡಿಡೇಟ್ ಕುರುಬ ಅಭ್ಯರ್ಥಿ ಬಸವರಾಜ ಒನ್ವಾಡ ಓಟ್ ಕೇಳ್ತಾ ಇದ್ದ ಹೆಂಗೆ ಎಂ ಬಿ ಪಟೇಲ್ ಗೆ ಇಲ್ಲಿ ಜೆ ಎಸ್ ಪಾಟೀಲ್ಗೆ ಸಮಸ್ಯೆ ಈ ಆನೇಕಲ್ ದೊಡ್ಡಯ್ಯನವರು ಅದಕ್ಕೆ ಹೇಳ್ತವ್ರು ನಾವು ಯಾರನ್ನ ಸೋಲ್ಸ್ಬೇಕು ಅಂತ ಬಂದಿಲ್ಲ ನಾನು ಗೆಲ್ಲಬೇಕು ಅಂತ ಬಂದಿದ್ದೀನಿ ಅನ್ನೋದು ಆನೆಕಲ್ ದೊಡ್ಡಯ್ಯ ವಿಚಾರ ಸೊ ಆನೇಕಲ್ ದೊಡ್ಡಯ್ಯ ಒಂದ್ ರೀತಿಯ ಆ ಸಿಸ್ಟಮ್ಯಾಟಿಕ್ ಆಗಿ ಪ್ರಚಾರನ ಮಾಡೋದ್ರ ಮೂಲಕ ರೋಣದಲ್ಲಿ ಇದೀಗ ತ್ರಿಕೋನ ಇತ್ತೀಚೆಗೆ ಎಲ್ಲ ಅಲ್ಲಿ ಜನರೇ ಇವರಿಗೆ ಕುರಿಗಳು ಗಿಫ್ಟ್ ಕೊಡ್ತಿದ್ದಾರೆ ಚುನಾವಣಾ ವೆಚ್ಚಕ್ಕೆ ನಮ್ ಕುರಿಗಳು ಕೊಡ್ತಾ ಇದೀವಿ ಮೊನ್ನೆ ಒಂದು ಮುನ್ನೂರು ಕುರಿ ಕೊಟ್ಟಿದ್ದಾರೆ ಓ ಮುನ್ನೂರು ಕುರಿ ಕೊಟ್ಟು ಇದು ಮಾರ್ಬಿಟ್ಟು ನಿಮ್ಗೆ ಚುನಾವಣಾ ಖರ್ಚು ಮಾಡಿ ಅಂತ ಸೊ ಒಂದ್ ರೀತಿ ಜನರಲ್ಲಿ ಅಲೆ ಶುರು ಮಾಡ್ತಿದ್ರೆ ಗಜೇಂದ್ರಗಡ ರೋಣ ಆಮೇಲೆ ಮುಂಡರ್ಗಿ ಮೂರ್ ತಾಲೂಕ್ ಬರುತ್ತೆ ಈ ಕ್ಷೇತ್ರಕ್ಕೆ ಅಂದ್ರೆ ಪೂರ್ತಿ ಅಲ್ಲ ಅದರ ಆ ಭಾಗಗಳ ವಿಧಾನಸಭಾ ಮೂರ್ ಬರ ಮೂರ್ ತಾಲೂಕು ಈ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಆರಂಭದಲ್ಲಿ ಗಜೇಂದ್ರಗಡ ಮತ್ತೆ

ಸೊ ಆಯ್ಕೆ ಮಾಡ್ತಾರೆ ಫೈನಲ್ ನಮ್ಮ ಕರ್ನಾಟಕ ನಿಮ್ಮ ಪ್ರಕಾರ ವೀಕ್ಷಕರ ರೋಣದಲ್ಲಿ ಗೆಲ್ಲೋದು ಯಾರು ಕಾಂಗ್ರೆಸ್ ಬಿಜೆಪಿನೋ ಆಮ್ ಆದ್ಮಿ ಪಾರ್ಟಿನೋ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಬಾರಿ ಅಧಿಕಾರಕ್ಕೆ ಬರೋದು ಯಾವ ಪಕ್ಷ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಹಾಗೆ ಬೇರೆ ಕ್ಷೇತ್ರದವರು ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಆಗ್ತಾರೆ ಅನ್ನೋದು ಕಾಮೆಂಟ್ ಮಾಡಿ ಧ್ವನಿ ನಮ್ಮ ಕಳಕಳಿ ಎಸ್ ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಒಳ್ಳೆ ಅಭ್ಯರ್ಥಿಗೆ ವೋಟ್ ಕೊಡಿ ಒಳ್ಳೆ ಅಭ್ಯರ್ಥಿಯನ್ನ ವಿಧಾನಸೌಧಕ್ಕೆ ಆರಿಸಿ ಕಳಿಸಿ ಸೊ ಇದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ